ಹಾಲೆಲೂಯಾ. ಪ್ರೇಷಿತರ ಕಾರ್ಯಕಲಾಪ 5:15 ಪೇತ್ರನು ಹಾದು ಹೋಗುವಾಗ ಆತನ ನೆರಳಾದರೂ ಕೆಲವರ ಮೇಲೆ ಬೀಳಲೆಂದು ಜನರು ಪ್ರೈಸ್ ದಿ ಲಾರ್ಡ್. ಏನು ಸಂಭವಿಸ್ತದೆ ಗೊತ್ತಾ? ಈಗ ಅವರ ಜೀವನದಲ್ಲಿ ಅವರು ಮುಟ್ಟುವುದೆಲ್ಲ ಅದ್ಭುತ ಆಗ್ತಾ ಇತ್ತು. ಆಗ ಏನು ಸಂಭವಿಸಿದೆ? ಜನ ತುಂಬ ಸೇರಿದರು. ಎಲ್ಲ ಜನ ಸೇರುವಾಗ ಎಲ್ರಿಗಾಗಿ ಸ್ಪೆಷಲಾಗಿ ಪ್ರಾರ್ಥನೆ ಮಾಡೋಕ್ಕೆ ಆಗದಿರೋ ಒಂದು ಪರಿಸ್ಥಿತಿ ಆಯಿತು. ಅವರು ಯೋಚನೆ ಮಾಡಿದರು, ಎಲ್ಲರನ್ನು ಮುಟ್ಟಿ ಪ್ರಾರ್ಥಿಸಲು ಪೇತ್ರನಿಗೆ ಸಮಯವಿಲ್ಲ. ಒಂದು ಕೆಲಸ ಮಾಡೋಣ, ದಾರಿಯಲ್ಲಿ ರೋಗಿಗಳನ್ನು ಮಲಗಿಸೋಣ, ಪೇತ್ರನು ಹೋಗುವಾಗ ಅಟ್ಲೀಸ್ಟ್ ನೆರಳಾದರೂ ಬೀಳಲಿ, ಸೌಖ್ಯ ಆಗ್ತದೆ. ಅಂದರೆ ಅರ್ಥ ಏನು? ಪೇತ್ರನ ನೆರಳಿಗೂ ಅಭಿಷೇಕ ಉಂಟಾಗಿತ್ತು. ಹೌದು ಪ್ರಿಯರೇ, ನಾವು ಪವಿತ್ರಾತ್ಮರಿಂದ ತುಂಬಲ್ಪಡುವಾಗ ನಮ್ಮ ಮಾತುಗಳಿಗೆ ಅಭಿಷೇಕ ಉಂಟಾಗುತ್ತದೆ. ನನಗೆ ಗೊತ್ತು, ಪ್ರಾರ್ಥಿಸಿದರೆ ಮಾತ್ರವೇ, ನಾವು ಏನೇ ವಚನ ಕೊಟ್ಟರು ಪ್ರಾರ್ಥಿಸಿ ನಮ್ಮಲ್ಲಿ ಶಕ್ತಿ ಇಲ್ಲದೇ ಇದ್ದಲ್ಲಿ ನಮ್ಮಿಂದ ಯಾವ ಕಾರ್ಯವೂ ಸಂಭವಿಸುವುದಿಲ್ಲ. ಸ್ವಾಮಿಯಲ್ಲಿ ಪ್ರಾರ್ಥಿಸಿದೆ. ಇಲ್ಲಿ ಪೇತ್ರನು ಆ ಪಂಚಸದಮ ಅನುಭವದ ಮುಖಾಂತರ ಪವಿತ್ರಾತ್ಮರಿಂದ ತುಂಬಿ ಪೇತ್ರನ ಮಾತುಗಳಿಗೆ ಅಭಿಷೇಕವಿದೆ, ಪೇತ್ರನಿಗೆ ನೋಟಕ್ಕೆ ಅಭಿಷೇಕವಿದೆ, ಪೇತ್ರನ ಸ್ಪರ್ಶನಕ್ಕೆ ಅಭಿಷೇಕವಿದೆ. ಪೇತ್ರನು ಒಂದು ಅಭಿಷೇಕವಾಗಿ ಮಾರ್ಪಟ್ಟನು. ಹೌದು ಪ್ರಿಯರೇ, ಈ ಪೇತ್ರನ ಹಾಗೆ ನಾವು ಸಹ ಅಭಿಷೇಕದಿಂದ ತುಂಬಲ್ಪಡುವಾಗ ನಾವಾಗಿರುವ ವಲಯಗಳಲ್ಲೆಲ್ಲ ಅದ್ಭುತಗಳು ಸಂಭವಿಸುತ್ತದೆ. ಪ್ರೈಸ್ ದಿ ಲಾರ್ಡ್. ನೀವು ಯೋಚನೆ ಮಾಡಿ, ಈ ಒಂದು ಪವಿತ್ರಾತ್ಮ ಅಭಿಷೇಕವನ್ನು ಪಡೆದು ನಮ್ಮ ಕುಟುಂಬಕ್ಕೆ ಹೋಗುವಾಗ ಏನೆಲ್ಲ ವ್ಯತ್ಯಾಸ ನಮ್ಮ ಕುಟುಂಬದಲ್ಲಿ ಕಾಣಬಹುದು ಹೇಳ್ತೀರಾ? ನಮ್ಮ ಮಾತುಗಳಿಗೆ ಅಭಿಷೇಕ ಉಂಟಾಗ್ತದೆ, ನಮ್ಮ ಮಾತಾಡುವ ರೀತಿ ವ್ಯತ್ಯಾಸ ಆಗ್ತದೆ. ನಾವು ಮಾತನಾಡೋದು ಬೇರೆ ಎಲ್ಲರೂ ಅರ್ಥ ಮಾಡ್ತಾರೆ, ಬೇರೆ ಎಲ್ರಿಗೂ ಅರ್ಥ ಆಗ್ತದೆ. ನಾವು ಹೇಳುವುದು, ನಾವು ಮಾತನಾಡುವುದು, ನಮ್ಮ ಎಲ್ಲ ಚಿಂತೆಗಳು ಅವರು ಅರ್ಥ ಮಾಡುವ ಪರಿಸ್ಥಿತಿ ಬರುತ್ತದೆ. ನಾವು ಮುಟ್ಟುವ ಕಡೆಯೆಲ್ಲ ಅದ್ಭುತಗಳು ಉಂಟಾಗ್ತದೆ, ರೋಗ ಸೌಖ್ಯಗಳು ಸಂಭವಿಸುತ್ತದೆ, ಕುಟುಂಬ ನವೀಕರಣ ಉಂಟಾಗುತ್ತದೆ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಪವಿತ್ರ ಆತ್ಮರಿಂದ ತುಂಬಲ್ಪಟ್ಟು ನಾವು ಆಗಿರುವ ವಲಯಗಳೆಲ್ಲ ಅಭಿಷೇಕದಿಂದ ತುಂಬಲ್ಪಡುತ್ತದೆ. ವಿಯೆಟ್ನಾಂ ಎಂಬ ದೇಶದಲ್ಲಿ ಒಂದು ಧರ್ಮಾಧ್ಯಕ್ಷರನ್ನು ಜೈಲಲ್ಲಿಟ್ಟರು. ಆ ಜೈಲಿನಲ್ಲಿ ಕುಳಿತು ರಾತ್ರಿ 9:30 ನಂತರ ಅವರೊಂಟಿಯಾಗಿ ಬಲಿ ಪೂಜೆ ಅರ್ಪಿಸುತ್ತಾ ಇದ್ರಂದೆ. ಅವರು ಕೊಡುವ ರೊಟ್ಟಿ ಉಪಯೋಗಿಸಿ, ಪ್ರಿಯರೇ, ಅವರು ಹೇಳ್ತಾ ಇದ್ರು, ಅವರಿದ್ದ ಆ ಒಂದು ಕೊಠಡಿಯ ಸುತ್ತಲೂ ಒಂದು ವೈಬ್ರೇಷನ್ ಉಂಟಾಗ್ತಾ ಇತ್ತು ಎಂದು ಅಲ್ಲಿದ್ದ ಬೇರೆ ಇದ್ದ ಜೈಲ್ ಆ ಜೈಲಲ್ಲಿರುವ ಬೇರೆ ಕೈದಿಗಳು ಹೇಳ್ತಾ ಇದ್ರು. ಈ ವ್ಯಕ್ತಿ ಇದ್ದ ಆ ಕೊಠಡಿಯ ಸುತ್ತಲೂ ಒಂದು ವೈಬ್ರೇಷನ್ ಅನುಭವಿಸುತ್ತಾ ಇದೆ, ಅಭಿಷೇಕದ ಒಂದು ಶಕ್ತಿ ಅನುಭವಿಸುತ್ತಾ ಇದೆ ಎಂದು ಬೇರೆ ಕೈದಿಗಳು ಹೇಳ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಹೌದು ಪ್ರಿಯರೇ, ನಾವು ಪವಿತ್ರಾತ್ಮರಿಂದ ತುಂಬಲ್ಪಟ್ಟರೆ ನಾವಾಗಿರುವ ವಲಯಗಳಲ್ಲೆಲ್ಲ ಈ ಒಂದು ಶಕ್ತಿ ಉಂಟಾಗ್ತದೆ. ಯೇಸುವನ್ನು 12 ಕಾಲ ರಕ್ತಸ್ರಾವದಿಂದ ನರಳುವ ಮಹಿಳೆ ಮುಟ್ಟಿದಾಗ ಏನು ಸಂಭವಿಸ್ತು? ಯೇಸುವಿನಿಂದ ಶಕ್ತಿ ಹರಿದು ಅವಳಿಗೆ ಸೌಖ್ಯ ಉಂಟಾಯಿತು. ನಾವು ಪವಿತ್ರಾತ್ಮರಿಂದ ತುಂಬಿ ನಾವು ನಡೆಯುವಾಗ ನಾವು ಮುಟ್ಟುವ ಸ್ಥಳದಲ್ಲೆಲ್ಲ ಆತ್ಮರ ಅಭಿಷೇಕ ಉಂಟಾಗುತ್ತದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಪ್ರಿಯರೇ, ಯೋಚನೆ ಮಾಡಿ, ಯಾಕೆ ಯೇಸುವನ್ನು ಪೇತ್ರನ ತಿರಸ್ಕರಿಸಿದರು ಹೇಳ್ತೀರಾ? ಯೇಸುವನ್ನು ಯಾಕೆ ಪೇತ್ರನು ತಿರಸ್ಕರಿಸಲು ಕಾರಣ? ಅವನಿಗೆ ಭಯ, ಬೇರೆ ಏನೂ ಇಲ್ಲ. ಈ ಯಹೂದ್ಯರೇನಾದರೂ ಯೇಸುವಿನ ಶಿಷ್ಯರು ಎಂದು ಕಂಡ್ರೆ ಇವನನ್ನು ಕೊಂದುಬಿಟ್ರೆ? ಆ ಭಯದಿಂದ ಪೇತ್ರ ಹೇಳ್ತಾ ಇದ್ದಾರೆ, ಈ ವ್ಯಕ್ತಿ ಯಾರು ಎಂದು ನನಗೆ ಗೊತ್ತೇ ಇಲ್ಲ ಎಂದು ಹೇಳಿ. ಪ್ರೈಸ್ ದಿ ಲಾರ್ಡ್. ಅಂದರೆ ಭಯದಿಂದ ನರಳಿದವರಾಗಿದ್ದರು ಶಿಷ್ಯರು, ಬಲಹೀನರಾಗಿದ್ದರು ಶಿಷ್ಯರು. ಈ ಒಂದು ನಿರಾಶೆ ಅವಸ್ಥೆಯಲ್ಲಿ ಪ್ರಿಯರೇ, ಆ ಮೇಲ್ಛಾವಣಿಯಲ್ಲಿ ಭಯದಿಂದ ನರಳುತ್ತಾ ಇದ್ದರು ಅವರು ಪ್ರಾರ್ಥಿಸಿದರು, ಓ ದೇವನೇ, ನಿಮ್ಮ ಆತ್ಮರನ್ನು ನಮ್ಮ ಮೇಲೆ ಕಳುಹಿಸಿ, ನಿಮ್ಮ ಪವಿತ್ರಾತ್ಮ ಶಕ್ತಿಯನ್ನು ನಮ್ಮ ಮೇಲೆ ಕಳುಹಿಸಿ ಎಂದು 10 ಕಾಲ ಪ್ರಾರ್ಥಿಸಿದಾಗ ಪ್ರಿಯರೇ ಅವರ ಜೀವನದಲ್ಲಿ ಏನು ಸಂಭವಿಸಿದರು ಹೇಳ್ತೀರಾ? ಆ 10 ಪವಿತ್ರಾತ್ಮರಿಗಾಗಿ ಪ್ರಾರ್ಥಿಸಿದಾಗ 10 ದಿನ ಪರಲೋಕವನ್ನು ತೆರೆದು ದೇವರು ತಮ್ಮ ಆತ್ಮರನ್ನು ಅವರ ಮೇಲೆ ಸುರಿಸಿದಾಗ ಪ್ರಿಯರೇ ಅವರಲ್ಲಿ ಏನು ವ್ಯತ್ಯಾಸ ಉಂಟಾಯಿತು ಹೇಳ್ತೀರಾ? ಆ ಶಿಷ್ಯರಲ್ಲಿ ಏನೆಲ್ಲ ವ್ಯತ್ಯಾಸ ಆಗಿದೆ? ಭಯದಿಂದ ಅವರು ಹೊರಗೆ ಬಂದರು. ನೋಡಿ, ಆ ಆತ್ಮರಿಂದ ತುಂಬಿದ ಆ ದಿನದಲ್ಲೇ ವಚನ ಹೇಳುತ್ತಾ ಇದೆ, ಅವರಲ್ಲೇ ನಿಂತು ಅಲ್ಲಿ ಅನೇಕರು ಸೇರಿದರು. ಅಲ್ಲಿ ಅವರೆಲ್ಲರ ಮುಂದೆ ನಿಂತು ಪೇತ್ರನು ಹೇಳುತ್ತಾ ಇದ್ದಾರೆ, ನೀವು ಶಿಲುಬೆಗೆ ಏರಿಸಿದ ಆ ದೇವರನ್ನು ಸ್ವರ್ಗದಿಂದ ಅಪ್ಪಿದ ದೇವನು ಎಬ್ಬಿಸಿದರು ಎಂದು. ಪ್ರೈಸ್ ದಿ ಲಾರ್ಡ್. ಅದೇ ಜನರ ಮುಂದೆನೆ
ಎರಡು ವಾರಗಳ ಹಿಂದೆ ಪೇತನ್ ಹೇಳಿದರು, ಈ ವ್ಯಕ್ತಿ ಯಾರು ಎಂದು ನನಗೆ ಗೊತ್ತೇ ಇಲ್ಲ ಎಂದು ಹೇಳಿದ. ಅದೇ ಪೇತ್ರನು ಪವಿತ್ರಾತ್ಮರಿಂದ ತುಂಬಲ್ಪಟ್ಟಾಗ ಆ ಭಯವೆಲ್ಲ ತಾನೇ ದೂರ ಹೋಯಿತು. ಅವನಿಗೆ ಭಯವೇ ಇಲ್ಲ, ಈಗ ಅವನಿಗೆ ಶಕ್ತಿ ಉಂಟಾಯಿತು. ಯಾರ ಮುಂದೆ ನಿಂತು ಬೇಕಾದರೂ ಯೇಸುವಿನ ಸಾಕ್ಷಿಯಾಗುವ ಧೈರ್ಯ ಪೇತ್ರನು ಪಡೆದನು. ಧೈರ್ಯವಾಗಿ ಹೇಳುತ್ತಾ ಇದ್ದಾರೆ, ನೀವು ಶಿಲುಬೆಗೇರಿಸಿದ ದೇವರು ಪುನರುತ್ಥಾನಗೊಂಡಿದ್ದಾರೆ ಎಂದು. ಪ್ರೈಸ್ ದ ಲಾರ್ಡ್. ಪವಿತ್ರಾತ್ಮರಿಂದ ತುಂಬಲ್ಪಟ್ಟಾಗ ಅವನ ಭಯ ದೂರ ಹೋಯಿತು. ಮಾತ್ರವಲ್ಲ, ಅವನಿಗೆ ಅವನ ಅರಮೆಯ ಭಾಷೆಯಲ್ಲಿ ಮಾತನಾಡುತ್ತಾ ಇದ್ರಂದೆ, ಅವನ ಆ ಒಂದು ಲೋಕಲ್ ಲ್ಯಾಂಗ್ವೇಜಲ್ಲಿ. ಆದರೆ ಅಲ್ಲಿ ಸೇರಿರುವ ಎಲ್ಲರೂ ಅವರವರ ಮಾತೃಭಾಷೆಯಲ್ಲಿ ಅವನ ಮಾತನ್ನು ಆಲಿಸಿದರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಹೌದು ಪ್ರಿಯರೇ, ಇದೇ ಪವಿತ್ರಾತ್ಮ ಅಭಿಷೇಕದ ಒಂದು ಚಿಹ್ನೆ. ನನಗೆ ಚೂರು ಕನ್ನಡ ಬರ್ತಾ ಇಲ್ಲ, ಇರಲಿಲ್ಲ ಆ ಸಮಯದಲ್ಲಿ. ನಾನು ಮಂಡ್ಯದ ಪ್ರಾರ್ಥನಾ ತಂಡದ ಒಂದು ಭಾಗವಾಗಿದ್ದೆ. ನಮ್ಮ ಜಪಮಾಲ ಮಾಸ್ಟರ್ ಅವರೇ ಆಗಿದ್ದರು ನಮ್ಮ ಮುಖಂಡರುಗಳು. ಒಂದಿನ ಪ್ರಾರ್ಥನಾ ಕೂಟದ ದಿನ ಅವರು ಅರ್ಜೆಂಟಾಗಿ ಎಲ್ಲೋ ಹೋಗಬೇಕಿತ್ತು. ಮತ್ತೆ ಅಲ್ಲಿ ಸ್ವಲ್ಪ ಏನಾದರೂ ಮಾಡೋಕ್ಕಿರುವರು ನಾನೊಬ್ಬನೇ, ಆದರೆ ನನಗೆ ಕನ್ನಡ ಬರಲ್ಲ. ನೀನು ಮಾಡಲಿ, ಈಗ ಈ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿ ನಾನು ನಿಂದರೆ ನಾನು ಮುಂದೆ ಹೋಗಿ ನಿಂದ ಏನಾದರೂ ಮಾತಾಡಬೇಕು, ನನಗೆ ಭಾಷೆ ಬರಲ್ಲ. ಬೆಸ್ಟ್ ಏನಂದರೆ ಇಲ್ಲಿಂದ ಎಲ್ಲಾದರೂ ಎಸ್ಕೇಪ್ ಆಗೋಣ. ಈ ರೀತಿ ನಾನು ಯೋಚನೆ ಮಾಡ್ತಾ ಇದ್ದೆ. ಆದರೆ ಬೇರೆ ಎಲ್ಲೂ ಹೋಗೋಕ್ಕೂ ಆಗಿಲ್ಲ. ಆ ಸಮಯದಲ್ಲಿ ಪ್ರಾರ್ಥನಾ ಕೂಟ ಪ್ರಾರಂಭವಾಯಿತು, ಸ್ತುತಿ ಆರಾಧನೆ ಆಯಿತು. ವಚನದ ಸಮಯದಲ್ಲಿ ಎಲ್ಲರೂ ನನ್ನೆಡೆಗೆ ನೋಡಿದರು. ಬೇರೆ ವಿಧಿ ಇಲ್ಲ, ನಾನು ಮುಂದೆ ಹೋಗಿ ನಿಂದೆ ಏನು ಮಾಡಲಿ, ಮಲಯಾಳದಲ್ಲೇ ಮಾತನಾಡೋಣ. ಅವರಿಗೆ ಏನಾದರೂ ಅರ್ಥ ಆಗೋದ್ರೆ ಅರ್ಥ ಆಗಲಿ, ನನಗೆ ಗೊತ್ತಿಲ್ಲ ಭಾಷೆ, ನಾನು ಮಲಯಾಳದಲ್ಲೇ ಮಾತಾಡ್ತೀನಿ ಅಂತೇಳಿ ಮಲಯಾಳದಲ್ಲಿ ಅವರಿಗೆ ನನಗೆ ಗೊತ್ತಿರುವ ಸ್ವಲ್ಪ ವಚನ ಸಾರಿದ್ದೇನೆ. ಪ್ರಿಯರೇ, ಪ್ರಾರ್ಥನಾ ಕೂಟ ಮುಗಿಯಿತು. ಪ್ರಾರ್ಥನಾ ಕೂಟ ಮುಗಿದ ನಂತರ ಎಲ್ಲರೂ ಹೇಳ್ತಾ ಇದ್ದಾರೆ, ತುಂಬ ಚೆನ್ನಾಗಿ ನೀವು ಕನ್ನಡ ಮಾತಾಡ್ತಿದ್ದಾರಾ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಪವಿತ್ರಾತ್ಮರಿಂದ ನಾವು ತುಂಬಲ್ಪಡುವಾಗ ನಾವು ಮಾತನಾಡುವ ಭಾಷೆ ಇತರರಿಗೆ ಅರ್ಥವಾಗುತ್ತದೆ. ನಮ್ಮ ಕುಟುಂಬಗಳಲ್ಲಿರುವ ದೊಡ್ಡ ಸಮಸ್ಯೆ ಏನಂದು ಗೊತ್ತಾ? ನಾವು ಮಾತಾಡುವುದು ಬೇರೆಯವರಿಗೆ ಅರ್ಥ ಆಗ್ತಾ ಇಲ್ಲ ಅಲ್ವಾ? ಗಂಡ ಮಾತಾಡುವುದು ಹೆಂಡತಿಗೆ ಅರ್ಥ ಆಗ್ತಾ ಇಲ್ಲ, ತಂದೆ ತಾಯಿಯರು ಮಾತಾಡುವುದು ಮಕ್ಕಳಿಗೆ ಅರ್ಥ ಆಗ್ತಾ ಇಲ್ಲ, ಅವರು ಅರ್ಥ ಮಾಡ್ತಾ ಇಲ್ಲ ನಾವು ಏನನ್ನು ಇಟ್ಕೊಂಡು ಮಾತಾಡ್ತಾ ಇದೆ ಎಂದು ಅವರು ಅರ್ಥ ಮಾಡ್ತಾ ಇಲ್ಲ. ಅಯ್ಯೋ, ತುಂಬ ಸಾಲದ ಹೊರೆ ಇದೆ ಮಗನೇ, ಏನೂ ಮಾಡೋಕ್ಕಾಗ್ತಾ ಇಲ್ಲ, ಇನ್ನು ಎಲ್ಲಿಂದ ಸಾಲ ಬರುತ್ತದೆ ಗೊತ್ತಿಲ್ಲ, ಏನು ಮಾಡಲಿ ಅಂತ ಹೇಳುವಾಗ ಮಕ್ಕಳಿಗೆ ಅದರ ಬಗ್ಗೆ ಯೋಚನೆ ಇಲ್ಲ, ನನಗೆ ಅದು ಬೇಕು ಇದು ಬೇಕು ಎಂದು ಹೇಳುವಾಗ ಕಾರಣ ಏನು? ನಮ್ಮ ಭಾಷೆ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಮಳೆ ಇಲ್ಲ, ಬೆಳೆ ಇಲ್ಲ, ಸ್ವಲ್ಪ ಒಂದು ಹೊತ್ತು ಇರಲಿ, ಒಂದೆರಡು ತಿಂಗಳಾಗಲಿ, ನಂತರ ಏನಾದರೂ ಮಾಡೋಣ ಎಂದು ತಂದೆ ತಾಯಿರು ಹೇಳುವಾಗ ಮಕ್ಕಳಿಗೆ ಅರ್ಥ ಆಗ್ತಾ ಇಲ್ಲ, ನನಗೆ ಈಗಲೇ ಬೇಕು ಎಂದು ಹೇಳುವ ಆ ಒಂದು ಪರಿಸ್ಥಿತಿ ನಮ್ಮ ಕುಟುಂಬಗಳಲ್ಲಿದ್ದರೆ ಪ್ರಿಯರೇ, ನಮಗೂ ಅರ್ಥ ಆಗುವ ಪರಿಸ್ಥಿತಿ ಇಲ್ಲ. ಪವಿತ್ರಾತ್ಮರು ನಮ್ಮಲ್ಲಿ ಬರುವಾಗ ಮಾತ್ರವೇ ನಮ್ಮ ಮಾತುಗಳು ಇತರರಿಗೆ ಅರ್ಥವಾಗುವುದು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಒಂದು ಟೀಚರಾಗಿ ನಾನು ಪಾಠ ಮಾಡುವುದು ನನ್ನ ಮಕ್ಕಳಿಗೆ ಅರ್ಥ ಆಗದೇ ಇದ್ದಲ್ಲಿ ಒಂದೇ ಒಂದು, ನಾನು ಪವಿತ್ರ ಆತ್ಮರಿಂದ ತುಂಬಲ್ಪಡಬೇಕು. ನಾನು ನಿಜವಾಗಿಯೂ ಪವಿತ್ರ ಆತ್ಮರಿಂದ ತುಂಬಲ್ಪಟ್ಟರೆ ನಾನು ಮಾತನಾಡುವುದು ನನ್ನ ಮಕ್ಕಳಿಗೆ ಅರ್ಥವಾಗುತ್ತದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಅದಕ್ಕೆ ಬೇರೆ ಯಾವ ಟ್ರೈನಿಂಗೂ ಇಲ್ಲ. ನೋಡಿ, ಆ ಸಮಾರಿತ ಮಹಿಳೆ ಯಾರನ್ನೂ ನೋಡಕ್ಕೆ ಇಷ್ಟ ಇಲ್ಲದೆ ಮಧ್ಯಾಹ್ನ ಆ ಮರುಭೂಮಿಗೆ ಹೋದ ಮಹಿಳೆ ಯೇಸುವನ್ನು ಅನುಭವಿಸಿದಾಗ, ಆತ್ಮರನ್ನು ಸ್ವೀಕರಿಸಿದಾಗ ಅವಳು ತನ್ನ ಊರಿಗೆ ಹೋದರು. ಅವಳಿಗೆ ಭಯವಿಲ್ಲ, ಈಗ ಅವಳಿಗೆ ನಾಚಿಕೆ ಇಲ್ಲ. ಮಧ್ಯಾಹ್ನ ಒಂದು ವ್ಯಕ್ತಿಯನ್ನು ನೋಡಕ್ಕೆ ಧೈರ್ಯ ಇಲ್ಲದೇ ಇದ್ದವಳು ಈಗ ಪವಿತ್ರ ಆತ್ಮರಿಂದ ತುಂಬಲ್ಪಟ್ಟಾಗ ತನ್ನ ಸ್ವಂತ ಊರಿಗೆ ಹೋಗ್ತಾ ಇದ್ದಾಳೆ. ಎಲ್ಲರಿಗೂ ಹೇಳ್ತಾ ಇದ್ದಾರೆ, ನಾನು ಯೇಸುವನ್ನು ಕಂಡೆ ಎಂದು. ಪ್ರೈಸ್ ದ ಲಾರ್ಡ್. ಇದು ಹೇಗೆ ಸಾಧ್ಯ ಆಗಿರೋದು? ಪವಿತ್ರ ಆತ್ಮರಿಂದ ತುಂಬಲ್ಪಡುವಾಗ. ಪ್ರೈಸ್ ದ ಲಾರ್ಡ್. ಪ್ರಿಯರ, ನಾವು ಪವಿತ್ರ ಆತ್ಮರಿಂದ ತುಂಬಲ್ಪಡುವಾಗ ಶಕ್ತರಾಗುವಿರಿ. ಇನ್ನು ನಾವು ನೋಡುವಾಗ ಆ ಪವಿತ್ರಾತ್ಮ ಅಭಿಷೇಕವನ್ನು ಪಡೆದ ಪೇತ್ರನು ಯೋವಾನನು ದೇವಾಲಯಕ್ಕೆ ಹೋಗುವಾಗ ನಾವು ನೋಡುತ್ತೇವೆ, ಮೂರನೇ ಅಧ್ಯಾಯದಲ್ಲಿ ಹುಟ್ಟ ಕುಂಡನೊಬ್ಬನು ಇವರನ್ನು ನೋಡ್ತಾ ಇದ್ದಾರೆ. ಏನೋ ಇವರ ಮುಖದಲ್ಲಿ ತುಂಬ ಪ್ರಕಾಶವಿದೆ, ಏನೋ ನಮಗೆ ಸಿಗ್ತದೆ ಎಂಬ ರೀತಿಯಲ್ಲಿ ನೋಡ್ತಾ ಇದ್ದಾನೆ. ಆಗ ಪೇತ್ರ ಹೇಳ್ತಾ ಇದ್ದಾರೆ, ಬೆಳ್ಳಿ ಬಂಗಾರವೇನೋ ನಮ್ಮಲ್ಲಿ ಇಲ್ಲ,
ನಮ್ಮಲ್ಲಿ ಇರುವುದು ನಿಮಗೆ ಕೊಡ್ತೇನೆ. ನಮ್ಮಲ್ಲಿ ಏನಿದೆ? ಪವಿತ್ರಾತ್ಮ ಶಕ್ತಿ, ದೇವರ ಅನುಭವ. ನಮ್ಮಲ್ಲಿ ಇರುವುದು ನಿಮಗೆ ಕೊಡ್ತೇನೆ. ನಜರೇತಿನ ಯೇಸುವಿನ ನಾಮದಲ್ಲಿ ಎದ್ದೇಳು ಎಂದು ಆಜ್ಞಾಪಿಸಿದಾಗ ಅವನೆದ್ದು ನಲಿದಾಡಿದನು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಈ ಶಕ್ತಿ ನಮ್ಮಲ್ಲಿ ಉಂಟಾಗುತ್ತದೆ ಯಾವಾಗ? ದೇವರ ಶ್ವಾಸವಾದ ಪವಿತ್ರಾತ್ಮರಿಂದ ನಾವು ತುಂಬಲ್ಪಡುವಾಗ ಈ ಶಕ್ತಿ ನಮ್ಮಲ್ಲುಂಡಾಗ್ತದೆ. ನಮ್ಮ ಮಕ್ಕಳಿಗೆ ನೋವುಗಳ, ರೋಗಗಳ, ವೇದನೆಗಳ ಮಧ್ಯೆ ಅವರಿಗಾಗಿ ಪ್ರಾರ್ಥನೆ ಮಾಡುವ ಅಧಿಕಾರವನ್ನು ಪಡೆದವರು ತಂದೆ ತಾಯಿಯರು. ಅವರಿಗಾಗಿ ಪ್ರಾರ್ಥಿಸಿ ಸೌಖ್ಯವನ್ನು ಕೊಡುವ ಶಕ್ತಿ, ಅಧಿಕಾರ ಪಡೆದವರು ನಾವುಗಳು. ಈ ಅಧಿಕಾರ ನಮ್ಮಲ್ಲಿರಬೇಕಾದರೆ ಈ ಪವಿತ್ರಾತ್ಮ ಶಕ್ತಿ ನಮ್ಮಲ್ಲಿರಬೇಕು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಇದು ನಡೆದ ಸಂಭವ. ಜನರೆಲ್ಲರೂ ಆರ್ಭಡಿಸಿದರು, ಅಮ್ಮ ಈ ಕಡೆಗೆ ಬರಬೇಡಿ, ಸ್ವಲ್ಪ ಆಚೆ ಹೋಗಿ, ಈ ಗೂಳಿ ಸ್ವಲ್ಪ ಡೇಂಜರ್ ಆಗಿದೆ, ಇದರನ್ನು ಹತ್ತಿರಕ್ಕೆ ಬರಬೇಡಿ ಎಂಬ ರೀತಿಯಲ್ಲಿ ಜನರು ಜೋರಾಗಿ ಕಿರ್ಚಾಡಿದರಂತೆ. ಆದರೂ ಮದರ್ ತೆರೇಸರ್ ಅವರು ಆ ದಾರಿಯಲ್ಲೇ ಮುಂದೆ ಬಂದಾಗ ಅಲ್ಲಿ ಆ ಗೂಳಿ ಆ ಸಂದ ತೆರೇಸರ್ ಅವರ ಮುಂದೆ ಹೋಗಿ ಹಾಗೆಯೇ ಅಲುಗಾಡದೆ ನಿಶ್ಚಲವಾಗಿ ನಿಂತು ಎಂದು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಹೌದು ಪ್ರಿಯರೇ, ದೇವರ ಆ ಸಾದೃಶ್ಯದಲ್ಲಿ, ರೂಪದಲ್ಲಿ, ಆ ಪರಿಶುದ್ಧಿಯಲ್ಲಿ ನಾವು ನಿಲ್ಲುವಾಗ ಸಕಲದರ ಮೇಲೂ ನಮಗೆ ಅಧಿಕಾರ ದೊರಕುತ್ತದೆ. ಹಾಗಾದರೆ ಯಾಕೆ ನಾವು ನಿಜವಾಗಿಯೂ ಆ ಆತ್ಮರಿಂದ ತುಂಬಲ್ಪಟ್ಟು ನಾವು ನಿಲ್ಲುವಾಗ ನಮ್ಮ ಮಕ್ಕಳು ನಾವು ಹೇಳುವ ಕಾರ್ಯಗಳು ತಾನೇ ತಾನೇ ಅನುಸರಿಸುವರು? ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ದೇವರ ಆ ಸ್ವರೂಪದಲ್ಲಿ ನಾವು ನೆಲೆ ನಿಲ್ಲುವಾಗ ನಮ್ಮ ಮಕ್ಕಳು ನಾವು ಹೇಳುವುದು ತಾನೇ ತಾನೇ ಅನುಸರಿಸುವರು. ಇದು ಮಾಡಬಾರದು ಎಂದು ಹೇಳಿದರೆ ಅವರು ಅವರಿಗೆ ಮಾಡೋಕ್ಕಾಗಲ್ಲ, ಕಾರಣ ದೇವರು ಈ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆದರೆ ಈ ಕಾಲದಲ್ಲಿ ತಂದೆ ತಾಯಿರ ಕಂಪ್ಲೇಂಟ್ ಏನು? ಏನೇ ಹೇಳಿದರು, ಏನೇ ಹೇಳಿದರು ಅಲ್ವಾ? ಆಗ ನಾವು ಯೋಚನೆ ಮಾಡುವ, ಎಲ್ಲೋ ನಮ್ಮಲ್ಲಿ ಶಕ್ತಿ ನಷ್ಟವಾಗಿದೆ. ಆ ತಾಯಿ ತುಂಬ ಸಣ್ಣಕ್ಕಿದ್ದ ತಾಯಿಯ ಮುಂದೆ ಗೂಳಿ ನಿಲ್ಲುವ ಆ ಒಂದು ಅಭಿಷೇಕ ಅವರಲ್ಲಿ ಇದ್ದಿದ್ದಲ್ಲಿ ನಾವೊಬ್ಬೊಬ್ಬರು ಇದೇ ಅಭಿಷೇಕವನ್ನು ಸ್ವೀಕರಿಸುವುದಾದಲ್ಲಿ ಪ್ರಿಯರೇ, ಖಂಡಿತವಾಗಿಯೂ ನಮ್ಮ ಮಕ್ಕಳೆಲ್ಲ ನಾವು ಹೇಳುವುದು ಎಲ್ಲರೂ ಅನುಸರಿಸುವರು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ್ಯ. ಸಂತ ಜಾನ್ ಪೌಲ್ ಎರಡನೇ ಅವರು ಹೇಳಿದರು, ನಾನು ರಾತ್ರಿ 3 ಗಂಟೆಗೆ ಇದ್ದಾಗ ಚಿಕ್ಕ ಪ್ರಾಯದಲ್ಲಿ ನನ್ನಪ್ಪ ಕರಗಳೆತ್ತಿ ಪ್ರಾರ್ಥಿಸುತ್ತಾ ಇದ್ರು ಮೊಣಕಾಲೂರಿ. ಅದರ 4 ಗಂಟೆಗೆ ಎದ್ದು ನೋಡುವಾಗಲೂ ನನ್ನಪ್ಪ ಮೊಣಕಾಲೂರಿ ಪ್ರಾರ್ಥಿಸುತ್ತಾ ಇದ್ರು. ಹೌದು ಪ್ರಿಯರೇ, ಆ ಅಪ್ಪನ ಆ ಪ್ರಾರ್ಥನೆಯ ಶಕ್ತಿಯಲ್ಲಿರುವಾಗ ಮಕ್ಕಳಿಗೆ ಆ ಅಪ್ಪನ ಮಾತಿಗೆ ವಿರುದ್ಧವಾಗಿ ಮಾಡಲು ಸಾಧ್ಯವಿಲ್ಲ. ಪ್ರೈಸ್ ದಿ ಲಾರ್ಡ್, ಅಮ್ಮ ಆ ಪರಿಶುದ್ಧಿಯಲ್ಲಿ ನೆಲೆ ನಿಲ್ಲುವ ಅವಸ್ಥೆ ಇದ್ದಲ್ಲಿ ನಮ್ಮ ಮಕ್ಕಳು ನಾವು ಹೇಳುವ ಕಾರ್ಯಗಳಾಗೇ ಅನುಸರಿಸುವರು. ಚಿಕ್ಕ ಮರಿಯ ಹಾಗೆ ಅವರು ಅನುಸರಿಸುವರು. ಎಲ್ಲೆಲ್ಲೋ ನಮ್ಮಲ್ಲಿ ಆ ಆತ್ಮರ ಶಕ್ತಿ ಕಡಿಮೆಯಾಗುವಾಗ ನಮ್ಮ ಮಾತುಗಳಿಗೆ ಬೆಲೆ ಇಲ್ಲದೆ ಆಗ್ತದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ್ಯ. ತಂದೆ ತಾಯಿಯರು ಓಂ ಮನಸ್ಸಿನಿಂದ ನಿಲ್ಲುವಾಗ ಪ್ರಿಯರೇ ಅಸಾಧ್ಯವಾಗಿ ಯಾವುದೂ ಇಲ್ಲ. ಮತ್ತಾಯನ ಶುಭ ಸಂದೇಶ 18:20 ದೇವರು ಹೇಳುತ್ತಾ ಇದ್ದಾರೆ, ಮನುಷ್ಯರು ಭೂಮಿಯಲ್ಲಿ ಇಬ್ಬರು ಒಮ್ಮನಸ್ಸಿನಿಂದ ಪ್ರಾರ್ಥಿಸುವ ಸಕಲವು ನಾನು ನಿಮಗೆ ಒದಗಿಸಿಕೊಡುವನು ಎಂದು ಅಲ್ವಾ? ಪ್ರಿಯರೇ, ಲೋಕದಲ್ಲಿ ಒಂದು ತಂದೆ ಮತ್ತು ತಾಯಿ, ಗಂಡ ಹೆಂಡತಿಯರು ಇವರಿಗೇನೆ ಒಮ್ಮನಸ್ಸಿನಿಂದ ಒಂದು ಕಾರ್ಯಕ್ಕೆ ತೀರ್ಮಾನ ತಗೊಳ್ಳಲು ಸಾಧ್ಯ ಇರುವರು. ಅವರ ಒಮ್ಮನಸ್ಸಿನಿಂದ ತಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸುವಾಗ ಆತ್ಮರ ಅಭಿಷೇಕ ಅವರ ಮೇಲೆ ತುಂಬಿ ತುಳುಕುತ್ತದೆ, ಅವರ ಮಾತುಗಳಿಗೆ ಅಲ್ಲಿ ಬೆಲೆ ಉಂಟಾಗುತ್ತದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ್ಯ. ಈಗ ಸಮಸ್ಯೆ ನನಗೆ ಗೊತ್ತಾ, ಈ ತಂದೆ ತಾಯಿಯರಿಗೇನೆ ಒಮ್ಮನಸ್ಸು ಆಗಲು ಅತಿ ಕಠಿಣವಾಗಿರುವುದು. ಬೇರೆ ಎಲ್ಲವರಿಗೂ ಜೊತೆಗೆ ಒಮ್ಮನಸ್ಸಾಗ್ಬೋದು, ಇವರಿಗೆ ಮಾತ್ರ ಒಂದು ಒಮ್ಮನಸ್ಸಾಗಲು ತುಂಬ ಕಷ್ಟವಿದೆ. ಅದರಿಂದ ಏನಾಗ್ತಾ ಇದೆ? ನಮಗೆ ಶಕ್ತಿ ಇಲ್ಲ, ನಮಗೆ ಅಧಿಕಾರ ನಷ್ಟ ಆಗ್ತಾ ಇದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ್ಯ. ದೇವರು ಮನುಷ್ಯನನ್ನು ಆ ತನ್ನದೇ ಆದ ರೂಪದಲ್ಲಿ ಸೃಷ್ಟಿಸಿದಾಗ ದೇವರಿಗೆ ಒಂದು ಯೋಚನೆ ಇತ್ತು, ಇವನು ದೊರೆತನ ಮಾಡಬೇಕು. ಆದರೆ ಈಗ ನಾವು ಹೇಳುವುದು ಒಂದು ಚಿಕ್ಕ ಮಕ್ಕಳು ಅನುಸರಿಸದೇ ಇದ್ದಲ್ಲಿ ಎಲ್ಲೆಲ್ಲೋ ನಮ್ಮ ಶಕ್ತಿ ನಾವು ನಷ್ಟಪಡಿಸಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ್ಯ. ಈ ವರ್ಷದಲ್ಲಿ, ಈ ಕಳೆದ ಈ ವರ್ಷದಲ್ಲಿ ಜೂನ್ ತಿಂಗಳಲ್ಲಿ ಸ್ಕೂಲ್ ಪ್ರಾರಂಭಿಸಿದ ಸಮಯ, 8ನೇ ಕ್ಲಾಸಲ್ಲಿ ಓದುವ ಒಂದು ಮಗಳು, ಅವಳು ಬುಕ್ಕಲ್ಲಿ ಬರೆಯೋದು ಹೇಗೆಂದರೆ ಅಡಿಯಲ್ಲಿ ಒಂದು ಕರ್ಚೀಫ್, ಒಂದು ದೊಡ್ಡ ಟವಲ್, ಟರ್ಕಿ ಟವಲ್ ಇಡ್ತಾರೆ,
ಅದು ಕೈಯಲ್ಲಿಟ್ಟು ಹೀಗೆ ಹೀಗೆ ಬುಕ್ಕಲ್ಲಿ ಬರೀತಾ ಇದ್ದರು. ನಾನು ಅವಳಿಗೆ ಫಸ್ಟ್ ಟೈಮ್ ಬೇರೆ ಸ್ಕೂಲಿಂದ ಬಂದವಳು, ಯಾಕೆ ಸ್ನೇಹಲಕ್ಷ್ಮಿ ಈ ರೀತಿಯಲ್ಲಿ ಕರ್ಚೀಫ್ ಕೆಳಗಡೆಟ್ಟು ಬರೆಯುವುದು, ಫ್ರೀಯಾಗಿ ಬರೆಯೋಕ್ಕಾಗಲ್ವಾ ಎಂದು ಹೇಳುವಾಗ ಅವಳು ಹೇಳ್ತಾ ಇದ್ದಾಳೆ, ಸರ್ ಈ ಬುಕ್ಕೆಲ್ಲ ಹೋಗ್ತದೆ, ಸ್ವೆಟ್ಟಿಂಗ್ ತುಂಬ ಸ್ವೆಟ್ಟಿಂಗ್ ಇದೆ, ಬೆವರು ತುಂಬ ಇದೆ, ಇದರಿಂದ ಬುಕ್ ಹಾಳಾಗ್ತದೆ, ಅದಾಗಬಾರದು ಎಂದು ಹೇಳಿ ನಾನು ಈ ಕರ್ಚೀಫನ್ನು ಈಗಿಟ್ಟು ಬರೀತಾ ಇದ್ದೇನೆ. ಅದರಿಂದ ಕೈಯಿನ ಸ್ವೆಟ್ಟಿಂಗ್ ಆ ಕರ್ಚೀಫಲ್ಲೇ ತುಂಬುತ್ತದೆ. ಮತ್ತು ಒಂದೊಂದು ಪೀರಿಯಡ್ ಮುಗಿಸಿದ ನಂತರ ಅವಳು ಎರಡು ಮೂರು ಕರ್ಚೀಫ್ ತರ್ತಾಳೆ, ಅದು ಇದು ಮಾಡಿಟ್ಟು ಇನ್ನೊಂದು ಕರ್ಚೀಫ್ ತಗೋತಾಳೆ. ಈ ಅವಸ್ಥೆಯಲ್ಲಿ ಪ್ರಿಯರೇ, ನಾನು ಈ ಒಂದು ಅವಸ್ಥೆ ನೋಡುವಾಗ ನನ್ನ ಮನಸ್ಸಿನಲ್ಲಿತ್ತು, ದೇವರು ನಮಗೆ ಅಧಿಕಾರ ಕೊಟ್ಟಿದ್ದೀವಲ್ಲ. ನಾನು ಅಲ್ಲಿ 53 ಮಕ್ಕಳು ಆ ಕ್ಲಾಸಲ್ಲಿತ್ತು. ನಾನು ಮಕ್ಕಳೇ, ನಾವು ಈಗ ಈ ಸ್ನೇಹಲಕ್ಷ್ಮಿಗಾಗಿ ಪ್ರಾರ್ಥಿಸೋಣ, ಇವಳಿಗೆ ಈ ಕೈಯಲ್ಲಿರುವ ಈ ಬೇವರು ಈಗಲೇ ಕ್ಲಿಯರ್ ಆಗಬೇಕು, ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಮಕ್ಕಳೇ, ನೀವು ಚಿಕ್ಕ ಮಕ್ಕಳು ಪ್ರಾರ್ಥಿಸುವಾಗ ದೇವರು ಖಂಡಿತವಾಗಿ ಕ್ರಿಯೆ ಮಾಡುವರು. ಒಂದು ನಿಮಿಷ ನಾವು ಪ್ರಾರ್ಥಿಸೋಣ ಅಂದೇಳಿ ಅವರನ್ನೆಲ್ಲ ಎಬ್ಬಿಸಿ ನಿಲ್ಲಿಸಿ ಈ ಸ್ನೇಹಲಕ್ಷ್ಮಿಯನ್ನು ಮಧ್ಯೆ ತಂದು ನಾನು ಅವರ ತಲೆಯಲ್ಲಿ ಕೈಯಿಟ್ಟು ಅವರೆಲ್ಲರೂ ಇವಳಲ್ಲೇ ಎಡೆಗೆ ಕೈ ಚಾಚಿ ಇವಳ ಸೌಖ್ಯಕ್ಕಾಗಿ ಪ್ರಾರ್ಥಿಸಿದೆವು ನಾವು. ಪ್ರಿಯರೇ, ಏನಾಯಿತಂದು ಗೊತ್ತಾ? ಆ ದಿನದಿಂದ ಮತ್ತೆ ಅವರೆಲ್ಲ ಕೂತ ನಂತರ, ಮಗಳ ನೀವು ಬರೀರಿ, ನೀವು ಕರ್ಚೀಫ್ ಇಲ್ಲದೆ ಒಂದು ಬರೆದು ನೋಡಿ. ಅವಳು ಬರೆದಳು, ಸ್ವೆಟ್ಟಿಂಗ್ ಆಗಿಲ್ಲ. ಇಡೀ ಆ ದಿನ ಉಳಿದ ದಿನ ಆ ದಿನ ಎಲ್ಲ ಅವಳು ಕರ್ಚೀಫ್ ಇಲ್ಲದೆ ಬರೆದದಳು, ಸ್ವೆಟ್ಟಿಂಗ್ ಆಗಿಲ್ಲ. ಈ ವರ್ಷದ ಕೊನೆಯ ದಿನವೂ ಸಹ ನಾನು ಅವಳಿಗೆ ಹೇಳಿ ನೋಡಿದ್ದೇನೆ, ಅವಳಿಗೆ ಕೇಳಿದ್ದೇನೆ ಏನಾದರೂ ಪ್ರಾಬ್ಲಮ್ ಇದೆಯಾ. ಅವಳು ಹೇಳಿದಳು, ಇಲ್ಲ ಸರ್, ಆವತ್ತಿಂದ ಈ ಸಮಸ್ಯೆ ನನಗಿಲ್ಲ ಎಂದೇಳಿ. ಹೌದು ಪ್ರಿಯರೇ, ಈ ಎಲ್ಲ ಶಕ್ತಿಗಳ ಮೇಲೂ ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅಧಿಕಾರ ಉಳ್ಳವರಾಗಿ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ. ಆದರೆ ಏನಾಗ್ತಾ ಇದೆ, ಎಲ್ಲೆಲ್ಲೋ ಪುನಃ ಪುನಃ ರೂಪರಹಿತವಾದ ಫಲರಹಿತವಾದ ಅವಸ್ಥೆಗೆ ನಾವು ಹೋಗ್ತಾ ಇದೆ. ಕಾರಣ, ಎಲ್ಲೆಲ್ಲೋ ನಾವು ಪವಿತ್ರ ಆತ್ಮರನ್ನು ನಷ್ಟಪಡಿಸುತ್ತಾ ಇದೆ. ಪವಿತ್ರ ಆತ್ಮರನ್ನು ನಾವು ನಷ್ಟಪಡಿಸುವಾಗ ನಮ್ಮ ಅಧಿಕಾರ ತಾನೇ ತಾನೇ ನಮಗೆ ನಷ್ಟವಾಗುತ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಮನುಷ್ಯನನ್ನು ದೇವರು ಸೃಷ್ಟಿಸಿದಾಗ ನಾನು ಹೇಳಿದ್ದೇನೆ, ದೇವರ ಒಂದು ತಾನೇ ಒಂದು ತಾನೇ ಆ ಸ್ವರೂಪದಲ್ಲಿ ಸೃಷ್ಟಿಸಿದರು. ದೇವರ ಆತ್ಮದ ಸಕಲ ಖಡಗಗಳು ಈ ಮನುಷ್ಯನ ಆತ್ಮಗಳಲ್ಲೂ ಇದೆ, ಮನುಷ್ಯನ ಆತ್ಮದಲ್ಲೂ ಇದೆ. ಪ್ರಿಯರೇ, ನಾನು ಒಮ್ಮೆ ಹೇಳಿದ ಹಾಗೆ, ನಾವು ಸಾಯುವಾಗ ನಾವು ಸ್ವರ್ಗಕ್ಕಾಗಲಿ ನರಕಕ್ಕಾಗಲಿ ಹೋಗುವುದು ನನ್ನ ಆತ್ಮ, ನಾನು ಮನುಷ್ಯಾತ್ಮ. ಆ ಪುನರುದ್ಧಾನದ ಸಮಯದಲ್ಲಿ ಫಾದರ್ ಹೇಳಿದ ಹಾಗೆ, ನಮ್ಮ ಪ್ರಕಾಶ ಶರೀರದೊಂದಿಗೆ ಸೇರಿ ನಾವು ಸ್ವರ್ಗಕ್ಕೆ ಹೋಗುವ ಒಂದು ಪರಿಸ್ಥಿತಿ ಉಂಟಾಗುತ್ತದೆ ಅಲ್ವಾ? ಸೊ ಆಗ ದೇವರು ಆ ಮನುಷ್ಯನನ್ನು ಸೃಷ್ಟಿಸಿದಾಗ ತನ್ನದೇ ಆದ ರೂಪದಲ್ಲಿ ಎಂದು ಹೇಳುವಾಗ, ತನ್ನ ಆತ್ಮದ ಅದೇ ರೂಪದಲ್ಲಿ ಮನುಷ್ಯಾತ್ಮನನ್ನು ಸೃಷ್ಟಿಸಿ, ತನ್ನ ಆತ್ಮದ ಖಡಗಗಳು ಎಲ್ಲೆಲ್ಲ ಯಾವುದೆಲ್ಲೋ ಇದೆ ಅದೇ ಖಡಗಗಳಲ್ಲಿ ಮನುಷ್ಯಾತ್ಮನನ್ನು ಸೃಷ್ಟಿಸಿ. ಪ್ರಿಯರೇ, ದೇವರು ಆ ಮಣ್ಣಿನಿಂದ ಸೃಷ್ಟಿಸಿದ ಮನುಷ್ಯನಲ್ಲಿಗೆ ತನ್ನ ಶ್ವಾಸವನ್ನು ಊದಿದರು ಎಂದು ಹೇಳುವಾಗ ಏನು ಸಂಭವಿಸಿತ್ತು? ಈ ಬ್ಯಾಟ್ರಿ ಚಾರ್ಜ್ ಮಾಡುವ ಹಾಗೆ ಅವನಲ್ಲಿರುವ ಆತ್ಮದೆಡೆಗೆ ದೇವರ ಆತ್ಮರು ಆವರಿಸಿದಾಗ ಅವನ ಆತ್ಮ ಚಾರ್ಜ್ ಉಳ್ಳದಾಯಿತು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ದೇವರ ಆತ್ಮರು ಅವರ ಆತ್ಮರೊಂದಿಗೆ ಸೇರಿದಾಗ ಇವನ ಆ ಆತ್ಮದ ಶಕ್ತಿ ಬಲ ಹೊಂದಿತ್ತು, ಅವನು ಬಲವಂತನಾದನು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಆಗ ಅವನ ಕಣ್ಣು ತೆರೆಯಲ್ಪಟ್ಟು ಅವನು ಮಾತನಾಡಲು ಪ್ರಾರಂಭಿಸಿದ. ಅವನ ಹೆಸರೇನು? ಆದಾಮನು. ಈಗ ಆದಾಮನ ಆತ್ಮದ ಶಕ್ತಿ ಫುಲ್ ಚಾರ್ಜಲ್ಲಿದೆ. ಫುಲ್ ಚಾರ್ಜಲ್ಲಿರುವಾಗ ಆದಾಮನು ಏನೇ ಹೇಳಿದರೂ ಅಲ್ಲಿ ನಡೆಯುತ್ತಾ ಇದೆ. ಆದಾಮನು ಒಂದು ಮೃಗವನ್ನು ನೋಡಿ ನಿನ್ನ ಹೆಸರು ಇದು ಎಂದು ಹೇಳುವಾಗ ಅವನ ಹೆಸರು ಅದೇ ಆಗ್ತಾ ಇತ್ತು. ನೀನು ಆ ಕಡೆ ಹೋಗಬೇಕೆಂದು ಹೇಳುವಾಗ ಅದು ಆ ಕಡೆ ಹೋಗ್ತಾ ಇತ್ತು. ಹಾಲೆಲೂಯಾ. ಈ ಶಕ್ತಿ ಆದಾಮನಿಗೆ ಹೇಗೆ ನಷ್ಟವಾಗಿರುವುದು? ಆದಾಮನಿಗೆ ನಷ್ಟವಾಗಿರುವುದು ಹೇಗೆ? ಆದಾಮನು ಪಾಪ ಮಾಡಿದಾಗ. ನಮಗೆ ಈ ಶಕ್ತಿ, ಈ ನಾವು ಹೇಳುವ ಮಾತಿಗೆ ಬೆಲೆ ಇಲ್ಲದೆ ಇರುವ ಅವಸ್ಥೆ ಆಗುವುದು ಯಾವಾಗ? ನಾವು ಪಾಪ ಮಾಡುವಾಗ. ಪ್ರಿಯರೇ, ನೀವು ಯೋಚನೆ ಮಾಡಿ, ಧೂಮಪಾನ ಮಾಡುವ ಒಂದು ತಂದೆ ತನ್ನ ಮಗನನ್ನು ನೋಡಿ, ಮಗನೇ ನೀನು ಧೂಮಪಾನ ಮಾಡಬಾರದು ಅಂತ ಹೇಳೋಕ್ಕಾಗ್ತದ? ಅಪ್ಪನಿಗೆ ಯಾವಾಗ ಅಧಿಕಾರ ಸಿಗ್ತದೆ? ಅಪ್ಪನಿದು ಮಾಡದೇ ಇರುವಾಗ ಅಪ್ಪನಿಗೆ ಅಧಿಕಾರ ಸಿಗ್ತದೆ. ಇಲ್ಲದೇ ಇದ್ರೆ ಮಗ ಏನು ಹೇಳ್ತಾನೆ?
ನೀನು ಮಾತ್ರ ಮಾಡಬಹುದು ಅಲ್ವಾ. ಸೊ ಪ್ರಿಯರೇ, ನಮಗೆ ಅಧಿಕಾರ ನಾವು ನಷ್ಟಪಡಿಸ್ತಾ ಇದ್ದೀವಿ ಈ ರೀತಿಯಲ್ಲಿ. ಆದಾಮನು ಪಾಪ ಮಾಡಿದಾಗ ಆದಾಮನಿಗೆ ಅಧಿಕಾರ ನಷ್ಟವಾಯಿತು. ಮತ್ತೆ ಆದಾಮನೇನೇ ಹೇಳಿದರು, ಯಾರು ಅನುಸರಿಸ್ತಾ ಇರಲಿಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅರ್ಥ ಆಗಿದೆಯಾ ಯಾಕೆ ನಾವು ಹೇಳುವ ಕಾರ್ಯಗಳು ಬೇರೆಯವರು ಅನುಸರಿಸ್ತಾ ಇಲ್ಲ ಅಂದೇಳಿ? ಮಕ್ಕಳು, ನೀವು ಸಹ ಪವಿತ್ರ ಆತ್ಮರಿಂದ ತುಂಬಿ ನೋಡಿ. ನೀವು ಯಾರ ಹತ್ರ ಏನೇ ಹೇಳಿದರು ಆ ಕಾರ್ಯ ಸಂಭವಿಸುತ್ತದೆ. ಪವಿತ್ರ ಆತ್ಮರಿಂದ ನಾವು ತುಂಬುವಾಗ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಸೆಕಿಯೇಲ್ ಪ್ರವಾದಿಯನ್ನು ದೇವರು ಎಲ್ಲಿಗೆ ಕರ್ಕೊಂಡು ಹೋದರು? ಯಾವ ಕನವಿಯಲ್ಲಿ? ಒಣ ಎಲುಬುಗಳನ್ನು ತುಂಬಲ್ಪಟ್ಟ ಒಂದು ಕನವೆಯ ಮಧ್ಯೆಗೆ ಕರ್ಕೊಂಡು ಹೋದರು. ಆಯಿತಾ, ಎಲುಬುಗಳು ಮಾತ್ರ, ಎಲುಬುಗಳಿಗೆ ಜೀವನಿಲ್ಲ. ಓಕೆ, ಈ ಒಂದು ಅವಸ್ಥೆಯಲ್ಲಿ ದೇವರು ಕರ್ಕೊಂಡೋಗಿ ಎಜೆಕಿಯೇಲ್ ಪ್ರವಾದಿಯನ್ನು ನೋಡಿ ಹೇಳ್ತಾ ಇದ್ದಾರೆ, ನರಪುತ್ರನೇ, ಈ ಎಲುಬುಗಳಿಗೆ ಜೀವ ಬರಬಹುದೇ? ನರಪುತ್ರನೇ, ಈ ಎಲುಬುಗಳಿಗೆ ಜೀವ ಬರಬಹುದೇ? ಬರಬಹುದಾ? ಯಾವಾಗ ಬರಬಹುದು? ಮುಂದುವರಿಸಿ ನಾವು ಓದುವಾಗ ಕಾಣಬಹುದು. ಪ್ರಿಯರೇ, ಮೊದಲನೆಯ ವಾಕ್ಯದಲ್ಲಿ ಆ ಎಲುಬುಗಳ ಮೇಲೆ ನರಗಳನ್ನು ಹಬ್ಬಿಸಿದರು ದೇವರು, ಆಗ ಜೀವ ಉಂಟಾಗಲಿಲ್ಲ. ಎಸೆಕಿಯೇಲ್ ಏನು ಹೇಳಿದ್ರನ್ನು ಗೊತ್ತಾ? ಸರ್ವೇಶ್ವರನೇ, ನನಗೆ ಗೊತ್ತಿಲ್ಲ, ನಿಮಗೆ ಮಾತ್ರ ಎಲ್ಲ ಗೊತ್ತು, ನೀವೇ ಬಲ್ಲಿರಿ ಎಂದು ಹೇಳಿದರು. ಆಗ ನೀನು ಆ ಎಲುಬುಗಳಿಗೆ ಪ್ರವಾದಿಸಿ, ಪ್ರೈಸ್ ದ ಲಾರ್ಡ್, ಎಲುಬುಗಳಿಗೆ ಪ್ರವಾದನೆ ಮಾಡೋದಾ? ಸರ್ವೇಶ್ವರನೇ ಹೇಳ್ತಾ ಇದ್ದಾರೆ, ನೀವು ಆ ಎಲುಬುಗಳಿಗೆ ಪ್ರವಾದಿಸಿ. ಪ್ರಿಯರೇ, ಹೌದು, ಒಂದು ವೇಳೆ ನಮ್ಮ ಜೀವನದಲ್ಲಿ ಶಕ್ತಿಯೇ ಇಲ್ಲ, ನಮ್ಮ ಜೀವನದಲ್ಲಿ ಏನೇ ಹೇಳಿದರೂ ಪ್ರಯೋಜನವೇ ಇಲ್ಲ, ನಿರಾಶೆಯಲ್ಲಿ ನಾವು ಜೀವಿಸುವಾಗ, ನಮ್ಮ ಮಾತಿಗೆ ಬೆಲೆ ಇಲ್ಲದೆ ಇರುವಾಗ, ಯಾವ ರೀತಿಯಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ನಮಗೆ ಇಲ್ಲದೆ ಇರುವಾಗ, ಪ್ರಿಯರಂತ ನಾವು ಸಹ ಈ ಒಣ ಎಲುಬುಗಳ ಹಾಗೆ ಆಗ್ತದೆ. ನಮಗೆ ಇನ್ನೂ ಜೀವ ಇಲ್ಲದೆ ಇರುವ ಒಂದು ಪರಿಸ್ಥಿತಿಯಲ್ಲಿ ನಾವು ಹೋಗ್ತೀವಿ. ನಮಗೆ ಆ ಒಂದು ಆತ್ಮರ ಶಕ್ತಿ ನಮ್ಮಲ್ಲಿ ಕಡಿಮೆ ಆಗುವಾಗ ಒಣ ಎಲುಬುಗಳ ಅವಸ್ಥೆಯಲ್ಲಿ ನಾವು ಹೋಗ್ತೇವೆ. ಆಗ ಪ್ರವಾದಿಯನ್ನು ನೋಡಿ ದೇವರು ಹೇಳ್ತಾ ಇದ್ದಾರೆ, ಈ ಒಣ ಎಲುಬುಗಳಿಗೆ ಜೀವ ಉಂಟಾಗಲು ಸಾಧ್ಯವೋ? ಪ್ರಿಯರೇ, ಈ ಒಣ ಎಲುಬುಗಳಿಗೆ ಪುನಃ ಜೀವ ಬರಬೇಕಾದರೆ ಒಂದೇ ಒಂದು ದಾರಿ. ಹೇಗೆ? ದೇವರ ಆತ್ಮರು, ಆತ್ಮರ ಅಭಿಷೇಕ ಉಂಟಾಗಬೇಕು. ದೇವರ ಆತ್ಮರ ಅಭಿಷೇಕ ಉಂಟಾಗುವಾಗ ಯಾವುದೇ ಒಣ ಎಲುಬುಗಳಾಗಲಿ, ಯಾವುದೇ ಅವಸ್ಥೆಯಲ್ಲಿರುವುದಾಗಲಿ, ಜೀವ ತಾನೇ ತಾನೇ ಉಂಟಾಗುತ್ತದೆ. ಪ್ರೈಸ್ ದ ಲಾರ್ಡ್. ಪ್ರವಾದಿ ಏನು ಹೇಳಬೇಕು? ಈಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಊದುವೆನು. ಶ್ವಾಸ ಅಂದ್ರೆ ಏನು? ದೇವರ ಶ್ವಾಸ, ದೇವರ ಆತ್ಮರು. ಈಗೋ ನಿಮ್ಮೊಳಗೆ ನಾನು ಶ್ವಾಸವನ್ನು ಊದುವೆನು, ಆಗ ನೀವು ಯಾರಾಗುವಿರಿ? ಬದುಕುವಿರಿ. ನೀನು ಜೀವನವುಳ್ಳವನಾಗುವೆ. ಯಾವಾಗ ನೀನು ಜೀವನವುಳ್ಳವನಾಗುವನು? ದೇವರ ಆತ್ಮರು ನಮ್ಮಲ್ಲಿಗೆ ಬರುವಾಗ, ದೇವರು ತಮ್ಮ ಆತ್ಮರನ್ನು ನಮ್ಮಲ್ಲಿಗೆ ಸುರಿಸುವಾಗ ಮಾತ್ರವೇ ನಾವು ಜೀವನವುಳ್ಳವರಾಗುವರು. ಪ್ರೈಸ್ ದ ಲಾರ್ಡ್. ಜೀವ ಉಂಟಾಗುತ್ತದೆ. ದೇವರ ಆತ್ಮರು ನಿಮ್ಮಲ್ಲಿಗೆ ಬರುವಾಗ ನಿಮಗೆ ಜೀವ ಉಂಟಾಗುತ್ತದೆ. ಈ ಪ್ರವಾದನೆ ಮಾಡಿ ಎಂದು ದೇವರು ಒಣ ಎಲುಬುಗಳನ್ನು ಹತ್ತಿರಕ್ಕೆ ಎಜೆಕಿಯೇಲ್ ಪ್ರವಾದಿಯನ್ನು ಕಳಿಸ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯಾವಾಗ ನಮಗೆ ಜೀವ ಉಂಟಾಗ್ತದೆ? ಆತ್ಮರು ನಮ್ಮಲ್ಲಿ ಬರುವಾಗ, ಆತ್ಮರ ಅಭಿಷೇಕ ನಮ್ಮಲ್ಲಿ ಉಂಟಾಗುವಾಗ ಮಾತ್ರ ನೀವು ಒಣ ಎಲುಬುಗಳಾಗಲಿ, ನಿರಾಶೆಯಿಂದ ನರಳುವರಾಗಲಿ, ಸಾಲದ ಹೊರೆಯಿಂದ ಜೀವಿಸುವರಾಗಲಿ, ನಿಜ ಜೀವ ನಮಗುಂಡಾಗಬೇಕಾದರೆ ಆತ್ಮರ ಅಭಿಷೇಕ ನಮ್ಮಲ್ಲಿ ಉಂಡಾಗಬೇಕು. ಇದಕ್ಕಾಗಿ ನಾವು ನಮ್ಮನ್ನೇ ಸಿದ್ಧಪಡಿಸುವ ಸಮಯ.